ಒಂದೊಳ್ಳೆ ಕವನ. ಬುದ್ಧಿವಂತರಿಗೆ ಕನಸು ಬಿದ್ದರೆ ಅಂತ ಹೇಳಿ ಕವನದ ಹೆಸರು. ಪ್ರಾಚೀನ ಚೀನಾದಲ್ಲಿ ಬುದ್ಧಿವಂತ ಒಬ್ಬನಿಗೆ ಪ್ರತಿ ರಾತ್ರಿ ಕನಸು. ಪ್ರತಿ ರಾತ್ರಿ ಮೂಸುಂಬಿ ಬಣ್ಣದ ಚಿಟ್ಟೆಯಾಗಿ ನೈದಿಲೆಯಿಂದ ಸೇವಂತಿಗೆ, ಸೇವಂತಿಯಿಂದ ನೈದಿಲೆಗೆ ಹಾರಿ ಹಾರಿ ಗಾಳಿಯಲ್ಲಿ ತೇಲಿದ ಹಾಗೆ ಕನಸು. ಎಷ್ಟೋ ರಾತ್ರಿ ಚಿಟ್ಟೆಯಾಗಿ ಕನಸು ಕಂಡು ಕಡೆಗೆ ಮನುಷ್ಯನೋ ಚಿಟ್ಟೆಯೋ, ರಾತ್ರಿಯ ಚಿಟ್ಟೆ ಹಗಲು ಮನುಷ್ಯನ ಕನಸೋ ಹಗಲು ರಾತ್ರಿಯ ಕನಸೋ ತಿಳಿಯದೆ ಭ್ರಮೆ ಹಿಡಿಯಿತು. ಇದು ಒಬ್ಬ ಶ್ರೇಷ್ಠ ಕವಿಯ ಒಂದು ಅದ್ಭುತವಾದ ಕವಿತೆ. ಇವರು ಯಾರು ಅಂತ ಹೇಳೋಕ್ಕೂ ಮುಂಚೆ ಒಂದು ಪುಟ್ಟ ಹಿನ್ನೆಲೆ ಹೇಳ್ಬಿಡ್ತೇನೆ. ನಮ್ಮಲ್ಲಿ ಒಂದು ಟ್ರೆಂಡ್ ಇದೆ, ಏನು ಅಂತಂದ್ರೆ, ಇಲ್ಲಿ ಓದಿ ಬೇರೆ ದೇಶಕ್ಕೂ ಅಥವಾ ಹೊರಗಡೆ ಹೋದ್ರು ಅಂತಂದ್ರೆ ನಮ್ಮ ತನವನ್ನ, ನಮ್ಮ ನೆಲವನ್ನ ಮರ್ತು ಬಿಡುವಂತ ಜನಗಳೇ ತುಂಬಾ ಜಾಸ್ತಿ. ಆದ್ರೆ ಈಗ ನಾನು ಹೇಳಕ್ಕೆ ಹೊರಟಿರುವಂತಹ ಈ ಮಹಾನ್ ವ್ಯಕ್ತಿ ನಮ್ಮ ಭಾರತದ ನೆಲದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ, ಕರ್ನಾಟಕದ ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ಇದೇ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿ ಎಲ್ಲ ಆದ ನಂತರ ಅಮೆರಿಕಕ್ಕೆ ಓದೋಕೆ ಅಂತ ಹೋಗ್ತಾರೆ. ಅಲ್ಲೇ ಅವರು ಪ್ರೊಫೆಸರ್ ಆಗಿ ಕೆಲಸ ಕೂಡ ಶುರು ಮಾಡ್ತಾರೆ. ಆದರೆ ಭಾರತದ ಜೊತೆಗೆ ನನ್ನ ಸಂಪರ್ಕ ಕಡಿದು ಹೋಗ್ತಾ ಇದೆ. ನಾನು ಭಾರತದ ಜೊತೆಗೆ ಒಂದು ರೀತಿ ಮಾನಸಿಕವಾದ, ಬೌದ್ಧಿಕವಾದ ಜೊತೆಗೆ ಒಂದು ಭಾವನಾತ್ಮಕವಾದ ಸಂಬಂಧ ಇಟ್ಕೊಳ್ಳಬೇಕು ಅಂತನ್ನುವ ಕಾರಣಕ್ಕೆ ಅನೇಕ ಕನ್ನಡ, ತಮಿಳು ಇತ್ಯಾದಿ ನಮ್ಮ ದ್ರಾವಿಡ ಭಾಷೆಗಳ ಪುಸ್ತಕಗಳ ಒಂದು ದೊಡ್ಡ ಭಂಡಾರವನ್ನೇ ಅಮೆರಿಕದಲ್ಲಿ ಕಟ್ಕೋತಾರೆ. ಅವರೇ ನಮ್ಮ ಭಾಷಾ ತಜ್ಞ, ಕವಿ, ಕಾದಂಬರಿಕಾರ, ನಾಟಕಕಾರ ಎ.ಕೆ. ರಾಮಾನುಜನ್ ಅವರು. ರಾಮಾನುಜನ್ ಅವರು ಎಂತಹ ಅದ್ಭುತವಾದ ಕೊಡುಗೆಯನ್ನ ಕನ್ನಡಕ್ಕೆ, ತಮಿಳಿಗೆ ಹಾಗೂ ಇತರೆ ದ್ರಾವಿಡ ಭಾಷೆಗಳಿಗೆ ಕೊಟ್ಟರು ಅಂತ ಅನ್ನೋದನ್ನ ನಾವ್ಯಾರು ಮರೆಯೋ ಹಾಗೆ ಇಲ್ಲ. ಒಂದು ಉದಾಹರಣೆ ಕೊಡ್ತೀನಿ. 12ನೇ ಶತಮಾನ ಅಂತಂದ್ರೆ ಈ ವಚನ ಕ್ರಾಂತಿ ಅಥವಾ ಶರಣರ ಒಂದು ದೊಡ್ಡ ಹೋರಾಟ, ಕ್ರಾಂತಿ ಆಯ್ತಲ್ಲ, ಒಂದು ಸಾಮಾಜಿಕ ತಲ್ಲಣ ಆಯ್ತಲ್ಲ, ಆಗ ಸೃಷ್ಟಿಯಾದಂತಹ ಶ್ರೇಷ್ಠ ವಚನಗಳ ಕೆಲವು ಆಯ್ದ ವಚನಗಳನ್ನ ಇದೇ ನಮ್ಮ ಎ.ಕೆ. ರಾಮಾನುಜನ್ ಅವರು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ವಚನಗಳನ್ನ ಅಮೆರಿಕನ್ನರಿಗೆ, ಯುರೋಪ್ನವ್ರಿಗೆ, ಈ ರೀತಿ ಪಾಶ್ಚಿಮಾತ್ಯರಿಗೆ ಪರಿಚಯ ಮಾಡಿಕೊಟ್ರು. ಅದು ಅವರ ನಿಜವಾದ ಶ್ರೇಷ್ಠತೆ. ಕೇವಲ ವಚನಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿಕೊಟ್ರೆ ಈ ಪಾಶ್ಚಿಮಾತ್ಯರಿಗೆ ಇದರ ಅಂತಸ್ತತ್ವ ಅರ್ಥ ಆಗೋದು ಕಷ್ಟ ಅಂತ ಹೇಳಿ 12ನೇ ಶತಮಾನದಲ್ಲಿ ನಿಜಕ್ಕೂ ಏನಾಯ್ತು, ಈ ಶರಣ ಚಳುವಳಿ ಅಂದ್ರೇನು, ಲಿಂಗಾಯತ ಧರ್ಮ ಅಂತಂದ್ರೇನು, ಅವರ ಆಚರಣೆಗಳೇನು, ವಚನಗಳ ಹಿನ್ನೆಲೆ ಏನು, ಈ ಶರಣರ ಹಿನ್ನೆಲೆ ಏನು ಅಂತನ್ನುವ ಒಂದು ಪ್ರಾಸ್ತಾವಿಕವಾದ ಒಂದು ದೊಡ್ಡ ಡೀಟೇಲ್ಡ್ ಸ್ಟಡಿಯನ್ನೇ ಇಂಗ್ಲಿಷ್ನಲ್ಲಿ ಅವರು ಬರ್ಕೊಟ್ರು. ಆ ಮೂಲಕ ಅಂದರೆ ಆ ವಚನಗಳು ಜೊತೆಗೆ ಅವರ ಈ ರೈಟಪ್ ಇತ್ತಲ್ಲ, ಇವೆರಡೂ ಸೇರಿಸಿ ಪಾಶ್ಚಿಮಾತ್ಯರಿಗೆ 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಏನು ನಡೀತು ಅಥವಾ ಕರ್ನಾಟಕದ ನೆಲದಲ್ಲಿ ಏನು ನಡೀತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಎ.ಕೆ. ರಾಮಾನುಜಂ ಒಂದು ರೀತಿ ದೊಡ್ಡ ಅಡಿಪಾಯವನ್ನು ಹಾಕಿದ್ರು. ಹಾಗೆ ನಮ್ಮ ವಚನಗಳು ಇಡೀ ಜಗತ್ತಿಗೆ ತಲುಪುದು. ಅಂಡ್ ತಮಿಳಿನ ಚಂಗಕಾವ್ಯ ಮತ್ತು ಇತರೆ ಕೆಲವು ಆಯ್ದ ಶ್ರೇಷ್ಠ ಸಾಹಿತ್ಯವನ್ನು ಇದೇ ರಾಮಾನುಜಂ ಇಂಗ್ಲಿಷ್ಗೆ ಅನುವಾದ ಮಾಡಿಕೊಟ್ರು. ಹಾಗೆ ತಮಿಳನ್ನು ಕೂಡ ಬೇರೆ ಭಾಷೆಯವರಿಗೆ ಪರಿಚಯಿಸಿದ ಕೀರ್ತಿ ರಾಮಾನುಜನ್ ಅವರು ಸಲ್ಲಬೇಕು. ಇಂತಹ ನಮ್ಮ ರಾಮಾನುಜನ್ ಅವರು ಹುಟ್ಟಿದ್ದು ನಮ್ಮ ಮೈಸೂರಿನಲ್ಲಿ. ಅವರು ಕನ್ನಡದವರು ಹೌದು, ಅಟ್ ದ ಸೇಮ್ ಟೈಮ್ ಅವರು ತಮಿಳ್ನವರು ಹೌದು. ಯಾಕೆಂತಂದರೆ ಅವರು ತಮಿಳಿನ ಬ್ರಾಹ್ಮಣ ಕುಟುಂಬ ಅವ್ರದ್ದು, ಆದರೆ ಮೈಸೂರಿನಲ್ಲಿ ನೆಲೆಸಿದ್ರು. March 16, 1929 ಅವರು ಹುಟ್ಟಿದ ದಿವಸ. ಅವರ ಮನೆಯಲ್ಲಿ ಒಂದು ರೀತಿ ವಿಶೇಷವಾದ, ಒಂದು ವಿಚಿತ್ರವಾದ ಪರಿಸರ, ಒಂದು ರೀತಿ ಬಹುಭಾಷೆಗಳ ಪರಿಸರ. ರಾಮಾನುಜನ್ ಅವರ ತಂದೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಗಣಿತದ ಪ್ರೊಫೆಸರ್ ಆಗಿದ್ರು. ಹಿ ವಾಸ್ ಎ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. 2ನೇ ಫ್ಲೋರ್ನಲ್ಲಿ ತಮ್ಮ ತಂದೆಯ ಜೊತೆ ಈ ರಾಮಾನುಜನ್ ಅವರು ಮಾತಾಡ್ತಾ ಇದ್ದಿದ್ದು ಇಂಗ್ಲಿಷ್ನಲ್ಲಂತೆ. ಹಾಗೆ ಕೆಳಗಡೆ ಅಡುಗೆ ಮನೆಗೆ ಬಂದ್ರೆ ತಾಯಿ ಜೊತೆ ಅವ್ರು ಮಾತನಾಡ್ತಾ ಇದ್ದಿದ್ದು ತಮಿಳ್ನಲ್ಲಂತೆ. ಮನೆಯಿಂದ ಹೊರಗಡೆ ಕಾಲಿಟ್ರೆ ಮಾತನಾಡ್ತಾ ಇದ್ದು ಕನ್ನಡದಲ್ಲಿ, ಯಾಕೆಂತಂದ್ರೆ ಅದು ಮೈಸೂರಲ್ವಾ, ಆ ಕಾರಣಕ್ಕೆ. ಹಾಗಾಗಿ ಒಂದು ರೀತಿ ಮೂರು ಭಾಷೆಗಳ ಹಿಡಿತ ಅಥವಾ ಪಾಂಡಿತ್ಯ ರಾಮಾನುಜನ್ ಅವ್ರಿಗೆ ಬಾಲ್ಯದಿಂದಲೇ ಬಂದಿತ್ತು ಅಂತಲೇ ಹೇಳಬೇಕು. ಜೊತೆಗೆ ಅವರ ಮನೆಯಲ್ಲಿ ಒಂದು ದೊಡ್ಡ ಗ್ರಂಥ ಭಂಡಾರವೇ ಇತ್ತಂತೆ. ಕನ್ನಡ, ತಮಿಳು, ಸಂಸ್ಕೃತ, ಇಂಗ್ಲಿಷ್, ಹೀಗೆ ಹಲವು ಭಾಷೆಗಳ ಶ್ರೇಷ್ಠ ಪುಸ್ತಕಗಳ ಒಂದು ದೊಡ್ಡ ಭಂಡಾರವೇ ರಾಮಾನುಜನ್ ಅವರ ಮನೆಯಲ್ಲಿತ್ತು. ಹಾಗಾಗಿ ಅವರಿಗೆ ಬಾಲ್ಯದಿಂದಲೇ ಅಥವಾ ವಿದ್ಯಾರ್ಥಿ ದೆಸೆಯಿಂದಲೇ ಓದುವ ಹವ್ಯಾಸ ಅಥವಾ ಓದುವ ಒಂದು ಸಣ್ಣ ಟಚ್ ಕೂಡ ಮನೆಯ ವಾತಾವರಣದಿಂದ ಸಿಕ್ಕಿತ್ತು. ಸಂದರ್ಭದಲ್ಲಿ ನಾನು ಹೇಳೋದೇನು ಅಂತಂದ್ರೆ, ನಾವು BGL ಸ್ವಾಮಿಯವರ ಡಾಕ್ಯುಮೆಂಟ್ರಿ ಮಾಡಿದಾಗಲಿ ಅಥವಾ ತೇಜಸ್ವಿ ಅವರ ಡಾಕ್ಯುಮೆಂಟ್ರಿ ಮಾಡಿದಾಗಲಿ ಅಥವಾ ಈಗ ರಾಮಾನುಜನ್ ಅವರ ಜೀವನವನ್ನು ನೋಡಿದಾಗಲಿ ಸಿಗ್ತಾ ಇರುವ ಕಾಮನ್ ಪಾಯಿಂಟ್ ಅಥವಾ ಕಾಮನ್ ಎಲಿಮೆಂಟ್ ಏನು ಅಂತಂದ್ರೆ, ಅವರ ಮನೆಗಳಲ್ಲಿದ್ದಂತಹ ಪರಿಸರ. ಕುವೆಂಪು ಅವರು ಅನೇಕ ಪುಸ್ತಕಗಳನ್ನು ಮನೆಯಲ್ಲಿಟ್ಟಿದ್ರು, DVG ಅವರು ಅನೇಕ ಪುಸ್ತಕಗಳನ್ನು ಮನೆಯಲ್ಲಿಟ್ಟಿದ್ರು, ನಮ್ಮ ಎ.ಕೆ. ರಾಮಾನುಜನ್ ಅವರ ತಂದೆ ಅನೇಕ ಒಳ್ಳೆಯ ಪುಸ್ತಕಗಳ ಕಲೆಕ್ಷನ್ ಅನ್ನೇ ಮನೆಯಲ್ಲಿಟ್ಟಿದ್ರು. ಅಂದ್ರೆ ಮನೆಯ ವಾತಾವರಣ ಮಕ್ಕಳನ್ನ ಹೇಗೆ ಪ್ರಭಾವಿಸುತ್ತೆ ಅಂತ ಅನ್ನೋದಕ್ಕೆ ಇದೊಂದು ತುಂಬಾ ಸೂಕ್ತವಾದ ಉದಾಹರಣೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಮುಂದೆ ಅವರ ಓದೆಲ್ಲವೂ ಮೈಸೂರಿನಲ್ಲೇ ನಡೆಯಿತು. ನಂತರ ಇದೇ ಮೈಸೂರು ಯೂನಿವರ್ಸಿಟಿಯಲ್ಲಿ ರಾಮಾನುಜನ್ ಅವರು ಬಿಎ ಮುಗಿಸಿದ್ರು, ಜೊತೆಗೆ ಇಂಗ್ಲಿಷ್ ನಲ್ಲಿ ಎಂಎ ಕೂಡ ಮುಗಿಸಿದ್ರು. ಆ ನಂತರ ಅವರು ಕೆಲವು ಕಾಲೇಜುಗಳಲ್ಲಿ ತಾತ್ಕಾಲಿಕವಾಗಿ ಲೆಕ್ಚರರ್ ಕೆಲಸ ಕೂಡ ಮಾಡುತ್ತಿದ್ರು. ಮುಂದೆ 1958 ರಲ್ಲಿ ರಾಮಾನುಜನ್ ಅವರು ಪೂನಾಕ್ಕೆ ಹೋಗ್ತಾರೆ. ಅಲ್ಲಿ ಡೆಕ್ಕನ್ ಯೂನಿವರ್ಸಿಟಿಯಲ್ಲಿ ಡಿಪ್ಲೊಮಾ ಮಾಡ್ತಾರೆ ಲ್ಯಾಂಗ್ವೇಜಸ್ ವಿಷಯದಲ್ಲಿ. ಅದರ ಮರು ವರ್ಷವೇ ಅವರು ಅಮೆರಿಕಕ್ಕೆ ಹಾರ್ತಾರೆ. ಅಲ್ಲಿ ಇಂಡಿಯಾನಾ ಯೂನಿವರ್ಸಿಟಿ ಸೇರಿ ಇದೇ ವಿಷಯದ ಬಗ್ಗೆ ಪಿಎಚ್‌ಡಿ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ರಾಮಾನುಜನ್ ಅವರು ಹೇಳಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಅಂದ್ರೆ 1950 ರ ಕಾಲಮಾನದಲ್ಲಿ ನಮ್ಮ ಭಾರತದಲ್ಲಿ ಭಾಷೆಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅಥವಾ ಓದಲಿಕ್ಕೆ ಅನುಕೂಲಗಳು ಅಥವಾ ಅಷ್ಟು ವ್ಯವಸ್ಥೆಗಳು ಇರಲಿಲ್ಲ. ಆ ಕಾರಣಕ್ಕೆ ನಾನು ಅಮೆರಿಕಕ್ಕೆ ಹೋಗಬೇಕಾಯಿತು, ಇಲ್ಲದಿದ್ರೆ ನಾನು ಭಾರತದಲ್ಲೇ ಮುಂದುವರಿತಿದ್ದೆ ಅಂತ ಹೇಳ್ತಾರೆ. ಮುಂದೆ ಅಂದ್ರೆ 1962-63 ರಲ್ಲಿ ಈ ಎಕೆ ರಾಮಾನುಜನ್ ಅವರು ಸೇರಿದ್ದು ಪ್ರತಿಷ್ಠಿತ ಶಿಕಾಗೋ ಯೂನಿವರ್ಸಿಟಿಗೆ. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಶುರು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಹಾರ್ವರ್ಡ್, ವಿಸ್ಕಾನ್ಸಿಸ್, ಮಿಷಿಗನ್, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಇಲ್ಲೆಲ್ಲ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬರ್ತಾರೆ. ಹಾಗೆ ಪ್ರತಿಷ್ಠಿತ ಶಿಕಾಗೋ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆದ ನಂತರ ಇದೇ ಎಕೆ ರಾಮಾನುಜನ್ ಅವರು ಮಾಡಿದ ದೊಡ್ಡ ಕೆಲಸ ಯಾವುದು ಅಂತಂದ್ರೆ, ಸೌತ್ ಏಷ್ಯನ್ ಸ್ಟಡಿ ಸೆಂಟರ್ನ ಪ್ರಾರಂಭ ಮಾಡಿದ್ದು. ಅಂದ್ರೆ ನಮ್ಮ ದಕ್ಷಿಣ ಏಷ್ಯಾದ ಭಾಷೆಗಳ ಬಗ್ಗೆ ಒಂದು ಸ್ಟಡಿ ಸೆಂಟರ್ನ ಅಮೆರಿಕದ ಆ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ಆ ಮೂಲಕ ನಮ್ಮ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಇದಾವಲ್ಲ, ಅಂದ್ರೆ ಸೌತ್ ಇಂಡಿಯಾದ ಲ್ಯಾಂಗ್ವೇಜ್ಗಳಿದಾವಲ್ಲ, ಅಂದ್ರೆ ಕನ್ನಡ, ಮಲಯಾಳಂ, ತಮಿಳು, ಹೀಗೆ ಅನೇಕ ಭಾಷೆಗಳ ರಿಸರ್ಚು ಮತ್ತು ಸ್ಟಡಿ ಅಲ್ಲಿ ನಡೆಯೋದಕ್ಕೆ ಪೂರಕ ವಾತಾವರಣ ಕಲ್ಪಿಸಿದವರು ಇದೇ ನಮ್ಮ ರಾಮಾನುಜನ್ ಅವರು. ರಾಮಾನುಜನ್ ಅವರು ಇಷ್ಟು ಕೆಲಸಗಳನ್ನು ಮಾಡೋಕ್ಕೆ ಮೊದಲು ಪಾಶ್ಚಾತ್ಯರಿಗೆ ಅಂದರೆ ವೆಸ್ಟರ್ನರ್ಸ್ಗೆ ನಮ್ಮ ಭಾರತ ಅಂತಂದರೆ ಇದ್ದ ಕಲ್ಪನೆ ಒಂದೇ, ಭಾರತ ಅಂತಂದರೆ ಸಂಸ್ಕೃತ, ಸಂಸ್ಕೃತ ಅಂತಂದರೆ ಅದು ಹುಟ್ಟಿದ್ದು ಗ್ರೀಕು, ಲ್ಯಾಟಿನ್ನು, ಅಂದರೆ ಅದು ಮತ್ತೆ ನಮಗೆ ವಾಪಸ್ ಕನೆಕ್ಟ್ ಆಗುತ್ತೆ, ಹೀಗೆ ಅವರು ಅಂದ್ಕೊಂಡಿದ್ರು. ಆದರೆ ಅವರು ಅಲ್ಲಿಗೆ ಕಾಲಿಟ್ಟ ನಂತರ ಮಾಡಿದ ಮೊಟ್ಟ ಮೊದಲನೇ ಕೆಲಸ ಅಂತಂದರೆ ಭಾರತ ಅಂದರೆ ಕೇವಲ ಸಂಸ್ಕೃತ ಮಾತ್ರ ಅಲ್ಲ, ಭಾರತ ಅಂತಂದರೆ ಕನ್ನಡ, ತಮಿಳು, ಮಲಯಾಳಂ, ಹೀಗೆ ಅನೇಕ ಭಾಷೆಗಳ ಭಾರತ ಅಂತ ಅನ್ನೋದನ್ನು ವಿದೇಶಿಯರಿಗೆ ಕಲಿಸಿದ ಗುರು ಎ.ಕೆ. ರಾಮಾನುಜಂ. ಹೀಗೆ ರಾಮಾನುಜನ್ ಅವರು ದೂರದ ಅಮೆರಿಕದಲ್ಲಿದ್ದರೂ ಕೂಡ ಅದು 1950-60 ಕಾಲಮಾನದಲ್ಲಿ ಅವರು ಭಾರತದ ಜೊತೆಗೆ ಈ ರೀತಿ ಭಾಷೆಗಳ ಮೂಲಕ, ಸಾಹಿತ್ಯದ ಮೂಲಕ ನಂಟನ್ನು ಇಟ್ಕೊಂಡಿದ್ರಲ್ಲ, ಅದು ಅವರ ದೊಡ್ಡತನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅರಿವು ಬೈ ಎ.ಕೆ. ರಾಮಾನುಜನ್. ಇನ್ ಮಧುರೈ, ಸಿಟಿ ಆಫ್ ಟೆಂಪಲ್ಸ್ ಅಂಡ್ ಪೋಯೆಟ್ಸ್ ಹೂ ಸ್ಯಾಂಗ್ ಆಫ್ ಸಿಟೀಸ್ ಅಂಡ್ ಟೆಂಪಲ್ಸ್. ಎವ್ರಿ ಸಮರ್ a river dries to a trickle in the sand, bearing the sand reeds, straw and women's hair clogging the water gates at the rusty bars, under the bridges with patches of repair all over them, the wet stone glistening like sleepy crocodiles, the dry ones, shaven water buffaloes lounging in the sun. ಇನ್ನು ಅವರ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಇಂಗ್ಲೀಷ್ನಲ್ಲಿ 3, ಕನ್ನಡದಲ್ಲಿ 3 ಕವನ ಸಂಕಲನಗಳನ್ನು ಬರೆದರು. ಇಂಗ್ಲೀಷ್ನ ಕವನ ಸಂಕಲನಗಳು ಟ್ರೈಡರ್ಸ್, ರಿಲೇಷನ್ಸ್, ಸೆಕೆಂಡ್ ಸೈಟ್ ಅಂತ ಅವುಗಳ ಹೆಸರು. ಕನ್ನಡದ್ದು ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಪದ್ಯಗಳು, ಕುಂಟೋಬಿಲ್ಲೆ, ಈ 3 ಅವರ ಕನ್ನಡದ ಕವನ ಸಂಕಲನಗಳು. ಜೊತೆಗೆ ಅವರು ಬರೆದದ್ದು 4 ಕಥೆಗಳು. ಆದರೆ ಆ 4 ಕಥೆಗಳು ಒಂದು ರೀತಿ ವಿಶೇಷವಾದ ಕಥೆಗಳು ನಮ್ಮ ಕನ್ನಡಕ್ಕೆ. ಜೊತೆಗೆ ಒಂದು ಕಾದಂಬರಿಯನ್ನು ಕೂಡ ರಾಮಾನುಜನ್ ಅವರು ಬರೆದರು. ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಅಂತನ್ನುವುದು ಎ.ಕೆ. ರಾಮಾನುಜನ್ ಅವರ ಪ್ರಸಿದ್ಧವಾದ ಪದ್ಯಗಳು ಅಥವಾ ಕವಿತೆಗಳಲ್ಲಿ ಒಂದು. ಈ ಕವಿತೆ ಸಾಹಿತ್ಯ ಆಸಕ್ತರಿಗೆಲ್ಲರಿಗೂ ನೆನಪಿರುವಂಥ ಒಂದು ಕವಿತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ರಂಗಭೂಮಿಯ ಶಾಲೆಗಳಲ್ಲಿ ಅಂದರೆ ಥಿಯೇಟರ್ ಸ್ಕೂಲ್ಸ್ಗಳಲ್ಲಿ ನಮಗೆಲ್ಲರಿಗೂ ಅದೊಂದು ರೀತಿ ನಮ್ಮ ಅಭಿನಯನ ಕಲಿಸೋಕ್ಕೂ ಕೂಡ ಈ ಪದ್ಯವನ್ನು ಬಳಸ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವರು ಇದೇ ಎ.ಕೆ. ರಾಮಾನುಜನ್ ಅವರು. ನನಗೂ ದಯಮಾಡಿಸಿದ್ರಲ್ಲ ಆಚಾರ್ಯರು, ಚಂದ್ರಿ ಬಾಟ್ಲಿಯಲ್ಲಿ ಬೇರೆ ಯಾರು ಗಂಡಸ್ರನ್ನ ಮುಟ್ಟಿದ್ರ ಈ ನಾಗಪ್ಪ ನನ್ನ ಕಡದು ಸಾಯಿಸ್ಲಿ. ಈ ನಮ್ಮ ನಾಗಮಂಡಲ ಮತ್ತು ಸಿರಿಸಂಪಿಗೆ ಅಂತ 2 ನಾಟಕಗಳಿದ್ದಾವೆ ನಿಮಗೆ ಗೊತ್ತಿರಬೇಕು. ಕನ್ನಡದಲ್ಲಿ ನಾಗಮಂಡಲ ಕಾರ್ನಾಡರು ಬರೆದಿದ್ದು, ಸಿರಿಸಂಪಿಗೆ ನಮ್ಮ ಕಂಬಾರರು ಬರೆದದ್ದು. ಈ 2 ನಾಟಕಗಳನ್ನು ಓದ್ದವ್ರಿಗೆ ಗೊತ್ತಿರುತ್ತೆ ಆ 2 ನಾಟಕಗಳ ಪ್ಲಾಟ್ ಒಂದೇ ಅಂತ. ಆ 2 ನಾಟಕಗಳಿಗೆ ಮೂಲ ಪ್ಲಾಟನ್ನು ಕಾರ್ನಾಡರು ಮತ್ತು ಕಂಬಾರರಿಗೆ ತಿಳಿಸಿದವರು ಇದೇ ಎ.ಕೆ. ರಾಮಾನುಜನ್ ಅವರು. ಆ ನಂತರ ನಮ್ಮ ಕನ್ನಡದ ದೈತ್ಯ ನಾಟಕಕಾರರಾದ ಕಾರ್ನಾಡರು ಮತ್ತು ಕಂಬಾರರು ಬೇರೆ ಬೇರೆ ರೀತಿ ಅದನ್ನು ಪ್ರೆಸೆಂಟ್ ಮಾಡಿದ್ರು, ಬೇರೆ ಬೇರೆ ರೀತಿ ಕ್ರಿಯೇಟಿವ್ ಆಗಿ ಅದನ್ನು ಬರೆದ್ರು. ಅದು ರಾಮಾನುಜನ್ ಅವರ ಮತ್ತೊಂದು ಕೊಡುಗೆ ಕನ್ನಡಕ್ಕೆ ಒಂದು ರೀತಿ ಪರೋಕ್ಷವಾಗಿ. ಹಾದ್ರ ಮಾಡಿ ಹೌದು ಮಾಡ್ಯಾನಂತಿ,
ರಾಮಾನುಜನ್ ಅವರದು ಇನ್ನೊಂದು ತುಂಬಾ ಇಂಟರೆಸ್ಟಿಂಗ್ ಬುಕ್ ಇದೆ ಅದರ ಹೆಸರು ಭಾರತೀಯ ಜನಪದ ಕಥೆಗಳು ಅಂತ ಹೇಳಿ ಈ ಪುಸ್ತಕದ ವಿಶೇಷ ಏನು ಅಂತಂದ್ರೆ ನಮ್ಮ ಇಡಿ ಭಾರತದಾದ್ಯಂತ ಅಂದ್ರೆ ರಾಜಸ್ಥಾನ ಗುಜರಾತ್ ಒರಿಸ್ಸಾ ಕರ್ನಾಟಕ ಮಲಯಾಳಂ ತಮಿಳುನಾಡು ಆಂಧ್ರ ಇಂತ ಎಲ್ಲಾ ರಾಜ್ಯಗಳಲ್ಲೂ ಇರುವಂತ ಅಂದ್ರೆ ಜನಪದ ಕಥೆಗಳು ಅವ ಯಾವ ಲಿಪಿ ರೂಪದಲ್ಲಿ ಅಥವಾ ಅಕ್ಷರ ರೂಪದಲ್ಲಿ ಬರೆದವಲ್ಲ ಮಾತಿಂದ ಮಾತಿಗೆ ಮೌಖಿಕವಾಗಿದ್ದ ಕಥೆಗಳನ್ನು ಸಂಗ್ರಹ ಮಾಡಿ ಅವುಗಳನ್ನೆಲ್ಲ ಪುಸ್ತಕ ಮಾಡಿದ್ದು ರಾಮಾನುಜನ್ ಅವರು ಇದನ್ನ ಮೂಲತಃ ಅವರು ಬರೆದದ್ದು ಇಂಗ್ಲಿಷ್ ನಲ್ಲಿ ಫೋಕ್ ಟೇಲ್ಸ್ ಆಫ್ ಇಂಡಿಯಾ ಅಂತ ಅನ್ನುವ ಪುಸ್ತಕ ಅವರು ಮಾಡಿದ್ರು ಕೊನೆಗೆ ಅದು ನ್ಯಾಷನಲ್ ಬುಕ್ ಟ್ರಸ್ಟ್ ನವರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿಸಿದ್ರೆ ಈಗ ಕನ್ನಡದಲ್ಲಿ ಕೂಡ ಸಿಗ್ತಾ ಇದೆ ಇಷ್ಟೆಲ್ಲದರ ಜೊತೆಗೆ ರಾಮಾನುಜನ್ ಅವರು ಒಬ್ಬ ಒಳ್ಳೆಯ ವಾಗ್ಮಿಯಾಗಿದ್ರು ಅಂದ್ರೆ ಅತ್ಯುತ್ತಮವಾದ ಮಾತುಗಾರರಾಗಿದ್ರು ರಾಮಾನುಜನ್ ಅವರಿಗೆ ಗೊತ್ತಿಲ್ಲದೆ ಇರುವ ವಿಷಯವೇ ಇಲ್ಲ ಯಾವ ವಿಷಯದ ಬಗ್ಗೆ ಬೇಕಾದರೂ ತುಂಬಾ ಸರಾಗವಾಗಿ ಮಾತಾಡಬಲ್ಲರು ಅಂತ ಅನ್ನೋದು ಅವ್ರ ಬಗ್ಗೆ ಇರುವಂತಹ ಒಂದು ಮಾತು ಇಂತಹ ರಾಮಾನುಜನ್ ಅವರು ಪ್ರತಿ ದಿನ 100 ಪುಟವನ್ನಾದರೂ ಓದದೆ ನಿದ್ದೆ ಮಾಡ್ತಿರ್ಲಿಲ್ವಂತೆ ಹಾಗಾಗಿ ಅಷ್ಟೆಲ್ಲ ಓದು ಬರಹ ಮಾತು ಪಾಂಡಿತ್ಯದ ಹಿಂದೆ ಅವರ ಇಷ್ಟು ಶ್ರಮ ಮತ್ತು ಬೆವರು ಇರ್ತಾ ಇತ್ತು ಇಂತಹ ನಮ್ಮ ರಾಮಾನುಜನ್ ಅವರಿಗೆ ನಮ್ಮ ಕೇಂದ್ರ ಸರ್ಕಾರ 1976 ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿತು ಆದರೆ ಜುಲೈ 13 1993 ರಾಮಾನುಜನ್ ಅವರು ನಮ್ಮನ್ನೆಲ್ಲ ಅಗಲಿದ್ರು ಮುಖ್ಯವಾಗಿ ನಾನಿಲ್ಲಿ ಹೇಳಬೇಕಾಗಿರೋ ವಿಷಯ ಇಷ್ಟೇ ನಾವು ನಮ್ಮ ನೆಲದಲ್ಲಿ ಓದಿ ಇರುವ ಸತ್ವವನ್ನೆಲ್ಲ ಇಲ್ಲಿಂದ ಹೀರ್ಕೊಂಡು ನಮ್ಮ ನೆಲದಿಂದ ಹೀರ್ಕೊಂಡು ಎಲ್ಲ ಪಾಂಡಿತ್ಯ ಪ್ರತಿಭೆಯನ್ನು ಇಲ್ಲಿಂದ ಗಳಿಸ್ಕೊಂಡು ಬೇರೆ ಇನ್ಯಾವುದೋ ದೇಶಕ್ಕೆ ಹೋಗಿ ಸೆಟ್ಲಾಗಿ ಅವರ ಜೀತದಾಳಗಿ ದುಡಿತಾ ನಮ್ಮ ಎಲ್ಲ ಟ್ಯಾಲೆಂಟ್ನು ಅವರಿಗೆ ಮಾರ್ಕೊಂಡು ಕೇವಲ ಹಣ ಗಳಿಸುವ ಅನೇಕ ನಮ್ಮ ಯುವಕರ ಮುಂದೆ ಅಥವಾ ಅನೇಕರ ಮುಂದೆ ರಾಮಾನುಜನ್ ಅವರು ತುಂಬ ಆದರ್ಶದ ವ್ಯಕ್ತಿತ್ವವಾಗಿ ನಮಗೆಲ್ಲರಿಗೂ ಕಾಣಿಸ್ತಾರೆ ಆ ಕಾರಣಕ್ಕೆ ಅಂದರೆ ಕೇವಲ ಒಬ್ಬ ಕವಿ ನಾಟಕಕಾರ ಕಥೆಗಾರ ಕಾದಂಬರಿಕಾರ ಒಬ್ಬ ಒಳ್ಳೆಯ ಭಾಷಾ ತಜ್ಞ ಇದೆಲ್ಲ ಕಿರೀಟಗಳ ಜೊತೆಗೆ ರಾಮಾನುಜನ್ ಅವರನ್ನ ನಾವು ನೆನೆಸ್ಕೋಬೇಕಾಗಿರೋದು ಈ ವಿಚಾರಕ್ಕೆ ಅವರಿಗೆ ತನ್ನ ನೆಲದ ಬಗ್ಗೆ ತನ್ನ ತಾಯ್ನಾಡಿನ ಬಗ್ಗೆ ಇದ್ದಂತಹ ಆ ಕನೆಕ್ಟ್ ಅಥವಾ ಆ ಒಂದು ರೀತಿ ಭಾವನಾತ್ಮಕವಾದ ತುಡಿತ ಇತ್ತಲ್ಲ ಆ ಕಾರಣಕ್ಕೆ ರಾಮಾನುಜನ್ ಅವ್ರನ್ನ ನಾವೆಲ್ಲರೂ ಯಾವತ್ತೂ ನೆನೆಸ್ಕೋಬೇಕು ಹಾಗಾಗಿ ರಾಮಾನುಜನ್ ಅವರಿಗೆ ನಾನು ಹೇಳೋದು ಹ್ಯಾಟ್ಸ್ ಆಫ್ ಸರ್ ಮುಂದಿನ ಸರ್ತಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ತಗೊಂಡ್ಬರ್ತೀನಿ ಅಲ್ಲಿವರೆಗೂ ನಮ್ಮ ಕಲಾಮಾಧ್ಯಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು